नमस्कार वीक्षकरे अमोघवार्तेगे स्वागत नानु भूमिका गांधी इहोत्तिन अपडेट्स तुमकूरु नगर तेलेडे आयुध पूजे संभ्रम वर्षविडी बदुकु कोट्ट व्यापार केंद्रगळु वाहनगळु कचेरी कारखानेगळल्लि विशेष पूजे सल्लिसि गौरव समर्पिसुव दिन आयुध पूजे ई कुरितद ओंदु वरदिलिदे नोडि रजे इरद पोलिस ठानेगळल्लि इंदु सिब्बंदि ठाने अलंकरिसि आयुध पूजे माडिदरु सदा कर्तव्यद ओत्तडदल्लिरुव पोलिस सिब्बंदि ठानेगळन्नु अलंकार माडि पूजे माडिदरु सदा समवस्त्रदल्लिरुव सिब्बंदि इंदु सांप्रदायिक दिरिसिनल्लि विशेषवागि कंडुबंदरु समाज सेवक हनुमयन पाळ्य रामचंद्रप दसरा हब्बद प्रयुक्त पावगड पुरसभा कार्मिकरिगे होस उडुपुगळन्नु नीडिदरु पुरसभा कार्मिकरिगे होस उडुपुगळन्नु नीडि मातनाडिद अवरु एल्लरिगू दसरा हब्बद शुभाशयगळु तिळिसुत्ता पौर कार्मिकरु प्रतिदिनवू सार्वजनिक हाकुव कसवन्नु गुडिसि पट्टणद अलंकारक्के श्रमिसि जनर आरोग्यवन्नु कापाडुव एकैक व्यक्तिगळु पौर कार्मिकरु हेग्गळिकेगे पात्ररागिरुत्तारे आदरिंद अवर कष्टगळिगे स्पंदिसुव केलस सदा माडुत्तेने एंदरु ईगागले तालूकिन विविध शालेगळल्लि मक्कळिगे नम्म कैयल्लि आदष्टु सहाय हस्तक्के मुंदागिद्दे एंदरु नम मुनपालिटी तुम कष्टपड़ती निगू हेल्प अंत नानू स्वल बटे को बटे सहायता यह वे पुरासभे आरोग्य अधिकारी शंशुदुह तिम्मरायप्प करियण तिम्राजु सेरिदंते मत्तितरु हाजरिद्दरु इम्रानुल्ला अमोक टीवी पावगड़ा ವಿಜಯದಶಮಿ ಹಿನ್ನೆಲೆ ರಾಜ್ಯದಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹವನ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಚಿಕ್ಕಬಳ್ಳಾಪುರ ಕೆವಿ ಕ್ಯಾಂಪಸ್ನಲ್ಲಿ ಸಂಕಷ್ಟಹರ ಗಣಪನ ದೇವಾಲಯದಲ್ಲಿ ನೂರಾರು ಮಹಿಳೆಯರಿಂದ ಲಲಿತ ಸಹಸ್ರನಾಮ ಹಾಗೂ ಚಂಡಿಕಾ ಯಾಗ ದುರ್ಗೆ ಹೋಮ ಹವನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ವಿಜಯದಶಮಿಯ ಸಂಭ್ರಮ ಕಳೆಕಟ್ಟಿದೆ ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ ಹೌದು ಪ್ರತಿ ವರ್ಷ ವಿಜಯದಶಮಿಗೆ ಹೋಮ ಹವನ ನಡೆಸಿಕೊಂಡು ಬರುತ್ತಿರುವ ಸಿವಿವಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಚಿಕ್ಕಬಳ್ಳಾಪುರ ನಗರದ ಹೊರಹೊಲೆಯದ ಕೆವಿ ಕ್ಯಾಂಪಸ್ನಲ್ಲಿ ಸಂಕಷ್ಟಹರ ಗಣಪನ ದೇವಾಲಯದ ಆವರಣದಲ್ಲಿ ಈ ಬಾರಿಯೂ ಲಲಿತ ಸಹಸ್ರನಾಮ ಹಾಗೂ ದುರ್ಗಾ ಹೋಮ ಹವನ ಹಮ್ಮಿಕೊಂಡಿದ್ದರು ಸುಮಾರು 500 ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ಸಹಸ್ರನಾಮಾರ್ಚನೆ ಮಾಡಿದರು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ ಕೋವಿಡ್ ಕಾರಣದಿಂದ ಕಳೆದ 2 ವರ್ಷಗಳ ಕಾಲ ನಿಲ್ಲಿಸಿದ್ದ ಲಲಿತ ಸಹಸ್ರನಾಮಾರ್ಚನೆ ಕಾರ್ಯಕ್ರಮ ಈ ವರ್ಷದಿಂದ ಮತ್ತೆ ಪ್ರಾರಂಭಿಸಲಾಗಿದೆ ಇಲ್ಲಿ ಭಾಗವಹಿಸಿರುವ ಎಲ್ಲಾ ಮಹಿಳೆಯರಿಗೂ ದೇವಾಲಯದಿಂದಲೇ ಹೋಮಕ್ಕೆ ಕುಂಕುಮ ಅರ್ಚನೆ ಸಾಮಗ್ರಿಗಳನ್ನು ಒದಗಿಸಲಾಗುವುದು ಭಕ್ತಿ ಶ್ರದ್ಧೆಯಿಂದ ನಡೆಯುವ ಈ ಲಲಿತ ಸಹಸ್ರನಾಮಾರ್ಚನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಎಂದರು ಸತತವಾಗಿ ನಮ್ಮ ಸಿವಿವಿ ಶಿಕ್ಷಣ ಕೇಂದ್ರದಲ್ಲಿ ಇರತಕ್ಕಂತಹ ಸರ್ವವಿಘ್ನ ನಿವಾರಕ ಮಹಾಗಣಪತಿ ದೇವಸ್ಥಾನದ ಆದ್ವರ್ಯದಲ್ಲಿ ಪ್ರತಿ ವರ್ಷ ದುರ್ಗಾಷ್ಟಮಿ ದಿನ ಸಾಮೂಹಿಕ ಲಲಿತಾ ಸಹಸ್ರನಾಮ ಪಠನ ಪೂಜೆ ಹಾಗೂ ಮಹಾಚಂಡಿ ಯಾಗವನ್ನು ನಾವು ಪ್ರತಿ ವರ್ಷ ನಡೆಸುತ್ತ ಬಂದಿದ್ದೀವಿ ಕಳೆದ 2 ವರ್ಷಗಳಲ್ಲಿ 2020 ಮತ್ತು 2021 ರಲ್ಲಿ ಕೋವಿಡ್ ನ ಒಂದು ಕರಿಚಾಯೆಯ ಮಧ್ಯೆ 2 ವರ್ಷಗಳ ಕಾಲ ನಾವು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ವರ್ಷ ಮತ್ತೆ ಸುಮಾರು 500 ಕ್ಕೂ ಹೆಚ್ಚು ಮಾತೆಯರು ಸುಮಂಗಳಿಯರು ಇವತ್ತು ಇಲ್ಲಿ ಬಂದು ಲಲಿತಾ ಸಹಸ್ರನಾಮ
ಸಾಮೂಹಿಕ ಪಠನ ಮತ್ತು ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಮಾತೆಯರೆಲ್ಲರಿಗೂ ಸಹ ನಾನು ದೇವರು ಅವರಿಗೆ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಒಳ್ಳೆಯದನ್ನು ಉಂಟು ಮಾಡಲಿ. ಇವತ್ತು ಆ ಬರ್ತಕ್ಕಂಥ ಮಾತೆಯವರಿಗೆ ದೇವಸ್ಥಾನದ ವತಿಯಿಂದ ಸಂಪೂರ್ಣವಾಗಿ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ. ಮಳೆಯಿಂದಾಗಿ ಗೋಡೆ ಕುಸಿದಿದ್ದು ಅದೃಷ್ಟವಶಾತ್ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ 9ನೇ ವಾರ್ಡ್ನಲ್ಲಿ ನಡೆದಿದೆ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ 9ನೇ ವಾರ್ಡ್ನಲ್ಲಿನ ಕತ್ತಿಯವರ ಓಣಿಯಲ್ಲಿರುವ ಮಾನಪ್ಪ ಅಪ್ಪಯ್ಯನ ಕಂಬಾರ ಅವರಿಗೆ ಸೇರಿದ ಮನೆ ಇದಾಗಿದ್ದು ಕಳವ ಮಹಾರುದ್ರಪ್ಪ ಕಂಬಾರ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು ಗೋಡೆ ಕೆಳಗೆ ಸಿಲುಕಿದ ಮಹಿಳೆಯ ಕಾಲು ಮುರಿದಿದೆ. ಗೋಡೆ ಬಿದ್ದ ಶಬ್ದ ಕೇಳಿ ಸ್ಥಳಕ್ಕೆ ಬಂದ ಜನರಿಂದ ರಕ್ಷಣಾ ಕಾರ್ಯ ನಡೆದಿದೆ. ಗಾಯಗೊಂಡ ಮಹಿಳೆ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಹಾಗೂ ವಾರ್ಡ್ನ ಸದಸ್ಯರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಫೋನ್ ಹಚ್ಚಿರ್ತಾರೆ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದ ಹೊರವಲಯದ ಜಮೀನಿನಲ್ಲಿ 510 ಮೂಟೆ ಯೂರಿಯಾ ಶೇಖರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಜಂಟಿ ದಾಳಿ ನಡೆಸಿದ್ದರು. ಈ ವೇಳೆ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಯೂರಿಯಾ ಮೂಟೆಗಳನ್ನು ವಶಪಡಿಸಿಕೊಂಡಿದ್ದರು. ಈ ಹಿನ್ನೆಲೆ ಜಮೀನು ಮಾಲೀಕ ಮಹೇಶ್, ಕೇರಳ ಮೂಲದ ಹುಸೇನ್, ಲಾರಿ ಚಾಲಕ ಮುಜಾಹಿದ್, ಲೋಕೇಶ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದು ಕೇರಳ ಮೂಲಕ ಹುಸೇನ್ ಎಂಬ ವ್ಯಕ್ತಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಖಾಲಿ ಚೀಲಗಳು ಅವರು ಫೋಟೋ ಮಾಡಿ ಮತ್ತೆ ತೂಕ ಮಾಡ್ತೀರಾ? ತೂಕ ಮಾಡಿ ಇಟ್ಟವ್ರು ಸುಮಾರು 40 ವರ್ಷಗಳಿಂದ ದಸರಾ ಆಯುಧ ಪೂಜೆಯ ಹಬ್ಬದಂದು ನಮ್ಮ ಕುಟುಂಬದ ತಾತ ಮುತ್ತಾತರ ಕಾಲದಿಂದಲೂ ನಡೆದುಕೊಂಡು ಬಂದ ಪ್ರತೀತಿಯನ್ನ ಮುಂದುವರಿಸುತ್ತಾ ಬಡಬಗ್ಗರಿಗೆ ಹಬ್ಬದ ದಿನ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದೇವೆ ಎಂದು ಯಲುವಳ್ಳಿ ರಮೇಶ್ ಚಿಕ್ಕಬಳ್ಳಾಪುರದಲ್ಲಿ ಅಭಿಪ್ರಾಯಪಟ್ಟರು. ದಸರಾ ಆಯುಧ ಪೂಜೆ
ದಸರಾ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದಂದು ಗಾಡಿಗಳಿಗೆ ಪೂಜೆ ಮಾಡಿ ಸಿಹಿ ಹಂಚುವುದು ಹಾಗೆ ಕೆಲಸ ಮಾಡುವವರಿಗೆ ಸಣ್ಣ ಪುಟ್ಟ ಸಹಾಯ ಹಸ್ತ ನೀಡುವುದು ದಸರಾ ಹಬ್ಬದ ಪ್ರತೀತಿ. ಈ ಪ್ರತೀತಿಯನ್ನು 40 ವರ್ಷಗಳಿಂದ ತಾತ ಮುತ್ತಾತ ಕಾಲದಿಂದಲೂ ಆಚರಣೆ ಮಾಡುತ್ತಾ ಬಂದಿರುವ ಯಲುವಳ್ಳಿ ರಮೇಶ್ ರವರ ಕುಟುಂಬ ಚಿಕ್ಕಬಳ್ಳಾಪುರ ತಾಲೂಕಿನ ಯಲುವಳ್ಳಿ ಗ್ರಾಮದಲ್ಲಿ ನೂರಾರು ಬಡ ಬಗ್ಗರಿಗೆ ಹಣದ ಸಹಾಯ, ಕಂಬಳಿ, ಸಿಹಿ ತಿನಿಸುಗಳು ವಿತರಣೆ ಮಾಡಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ದಸರಾ ಮತ್ತು ವಿಜಯದಶಮಿ ಹಬ್ಬದಂದು ನಮ್ಮ ಬಳಿ ಕೆಲಸ ಮಾಡುವವರಿಗೆ ಬಟ್ಟೆ, ಹಣ, ಸಿಹಿ ವಿತರಿಸುತ್ತೇವೆ. ಹಾಗೆ ಯಲುವಳ್ಳಿ ಗ್ರಾಮದ ಬಡವರಿಗೆ, ಹಿರಿಯರಿಗೆ, ಅಂಗವಿಕಲರಿಗೆ ಹಣ ಮತ್ತು ಕಂಬಳಿಗಳು ವಿತರಣೆ ಮಾಡುತ್ತಾ ಬಂದಿದ್ದೇವೆ. 40 ವರ್ಷಗಳಿಂದ ಈ ಆಚರಣೆ ನಮ್ಮ ಕುಟುಂಬದವರು ನೆರವೇರಿಸಿಕೊಂಡು ಬರುತ್ತಿದ್ದು ಇದಕ್ಕೆ ನಮ್ಮ ಕುಟುಂಬದವರು ಸಹಕರಿಸುತ್ತಿದ್ದಾರೆ ಎಂದು ಹೇಳಿದರು. ತಾಯಿ ಚಾಮುಂಡೇಶ್ವರಿ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಈ ಮೂಲಕ ನಾನು ಆ ತಾಯಿ ಪಾದದಲ್ಲಿ ಎಲ್ಲರ ಪರವಾಗಿ ವಿನಂತಿಸ್ತೇನೆ. ಇವತ್ತು ನಮ್ಮ ಈ ಫಾರಂ, ಹಿಂದೆ ನಾನು ಕೋಳಿ 1980 ಕೇವಲ 50 ಕೋಳಿ ಮರಿ ತಲೆ ಮೇಲೆ ಬುಟ್ಟಿ ಇಕ್ಕೊಂಬಂದು ಈ ಫಾರಂ ಶುರುವಾಯಿತು. 50 ಮರಿಯಿಂದ ಸುಮಾರು 500,000, 3,000, 5,000, 6,000, 10,000, 30,000ವರೆಗೂ ಫಾರಂ ಬೆಳೀತು. ಆ 81 ಕೂಡ ನಾವು ಈ ಥರ ನಮ್ಮಲ್ಲಿ ಕೆಲಸ ಮಾಡೋರಿಗೆ, ಸುತ್ತು ಗ್ರಾಮಗಳ ಬಡಬಗ್ಗರಿಗೆ, ರಗ್ಗು ಅವ್ರಿಗೇನೋ ಬಟ್ಟೆ ಅದು ಇದೆಲ್ಲ ನಮ್ಮ ಕೈಲಾದ ಒಂದು ಆರ್ಥಿಕ ಇವೆಲ್ಲ ಸಹಾಯ ಮಾಡಿಕೊಂಡು ಕಳೆದ ಬಹುಶಃ 40 ವರ್ಷ ಆಯಿತು. 1920 ಅಂದರೆ 40-42 ವರ್ಷದಿಂದ ಸತತವಾಗಿ ಪ್ರತಿ ವರ್ಷ ಆಯುಧ ಪೂಜೆಯನ್ನು ನಾವು ಇಲ್ಲಿ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಮುಂದೆ ಅಷ್ಟೇ ಭಗವಂತ ನಮ್ಮ ಶಕ್ತಿ ಇದ್ದಷ್ಟು ನಮಗೇನೇ ಸಂಪಾದನೆ ಅದರಲ್ಲಿ ದಾನ ಧರ್ಮಕ್ಕೆ ಅಂತ ಒಂದಿಷ್ಟು ಇರ್ತೀವಿ. ಅದನ್ನು ಇವತ್ತು ಎಲ್ಲರೂ ಕೂಡ ಶ್ರಮ ಪಡೋಂಥ ದಿವಸ. ನಾವು ಏನೇನು ಉಪಯೋಗಿಸ್ತೀವಿ, ನಮ್ಗೆ ಯಾರ್ಯಾರು ಬಂದು ನಮ್ಮನ್ನು ನಂಬ್ಕೊಂಡು ಕೆಲಸ ಮಾಡ್ತಾರೆ, ನಮ್ಮ ಹತ್ರ ಕಾರ್ಮಿಕರು ಇರ್ಬೋದು, ಕೃಷಿ ಕಾರ್ಮಿಕರು ಇರ್ಬೋದು, ಡ್ರೈವರ್ಗಳಿರ್ಬೋದು, ಯಾರ್ಯಾರು ನಮ್ಮನ್ನು ನಂಬ್ಕೊಂಡು ನಮ್ಮ ಹತ್ರ ಕೆಲಸ ನಮಗೆ ಸಹಾಯಕರಾಗಿ ನಿಲ್ತಾರೆ, ಅವ್ರಿಗೆ ನಾವು ಆಶ್ರಯದಾತರಾಗಿ ನಿಲ್ಲೋದು ನಮ್ಮ ಕರ್ತವ್ಯ. ಹಂಗಾಗಿ ಇವತ್ತು ಕೂಡ 42. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಅಧ್ಯಕ್ಷ ಆನಂದ್ ಬಾಬುರೆಡ್ಡಿ ನೇತೃತ್ವದಲ್ಲಿ ನಗರಸಭೆಯ ಸ್ವಚ್ಛತಾ ಗಾಡಿಗಳನ್ನು ಸಾಲಾಗಿ ನಿಲ್ಲಿಸಿ ಪೂಜೆ ಸಲ್ಲಿಸಿದರು. ನಂತರ ನೂರಾರು ಪೌರ ಕಾರ್ಮಿಕರಿಗೆ ಸಿಹಿ ಹಂಚಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಿದರು. ನಂತರ ಚಿಕ್ಕಬಳ್ಳಾಪುರ ನಗರದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಚಿಕ್ಕಬಳ್ಳಾಪುರ ಸಮಸ್ತ ನಾಗರಿಕ ಬಂಧುಗಳಿಗೆ ಇವತ್ತು ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ತಾಯಿ, ನಮ್ಮ ತಾಯಿ ಚಾಮುಂಡೇಶ್ವರಿ ದೇವಿ ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಐಶ್ವರ್ಯ ಕೊಟ್ಟು ಒಳ್ಳೆ ಬೆಳೆ ಬೆಳೆದು ರೈತರಿಗೆ ಒಳ್ಳೆಯದಾಗಿ ಸಮೃದ್ಧಿಯಾಗಿ ಅಂತ ಈ ಒಂದು ಆಯುಧ ಪೂಜೆ ದಿನ ಇವತ್ತು ನಮ್ಮ ನಗರಸಭೆ ನಗರಸಭೆಯಲ್ಲಿ ಇವತ್ತು ನಮ್ಮ ಎಲ್ಲ ವಾಹನಗಳಿಗೂ ವರ್ಷದಂತೆ ಯಥ ವರ್ಷ ನಾವು ಇದೇ ರೀತಿ ಒಂದು ಅದ್ಭುತ ವಾತಾವರಣ ಸೃಷ್ಟಿ ಮಾಡಿ ಎಲ್ಲ ಗಾಡಿಗಳಿಗೂ ನಾವು ಪೂಜೆ ಮಾಡೋದ್ರ ಮುಖಾಂತರ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಗಳು ಎಲ್ಲ ಜೊತೆ ಸೇರಿ ನಗರಸಭೆ ಸದಸ್ಯರು, ಆಯುಕ್ತರು ಎಲ್ಲ ಜೊತೆ ಸೇರಿ ಪೂಜೆ ಮಾಡುವಂಥ ಕೆಲಸ ಇವತ್ತು ಪ್ರತಿ ವರ್ಷದ ನಡೆಸುತ್ತೆ. ಇದೇ ವೇಳೆ ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರುಗಳು, ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೆಎಸ್ಆರ್ಟಿಸಿ ನೌಕರ ಕೆನಾಲ್ಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಭೈರವಾಡಗಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಹತ್ತಿರ ಚಿಮ್ಮಲಗಿ ಏತ ನೀರಾವರಿ ಕಾಲುವೆಯಲ್ಲಿ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗಂಗಾಧರ ಕೃಷ್ಣಪ್ಪ ಬಡಿಗೇರ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ಎನ್ನಲಾಗಿದ್ದು, ಕೌಟುಂಬಿಕ ಕಲಹದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನಲಾಗಿದೆ. ಈ ಸಂಬಂಧ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನವರಾತ್ರಿಯ 7ನೇ ದಿನದ ಅಂಗವಾಗಿ ತಿಪಟೂರು ತಾಲೂಕಿನ ಮಾಚುಘಟ್ಟದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿಯ ಪ್ರತಿರೂಪವಾದ ಶ್ರೀ ಅಂಬಿಕಾ ದೇವಿ ಮತ್ತು ಶ್ರೀ ಚೌಡೇಶ್ವರಿ ದೇವಿಯವರಿಗೆ ನವರಾತ್ರಿಯ 9 ದಿನಗಳಲ್ಲಿ ವಿವಿಧ ಬಗೆಯ ಅಲಂಕಾರಗಳನ್ನು ಮಾಡಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಅದೇ ಪ್ರಕಾರವಾಗಿ 7ನೇ ದಿನದ ವಿಶೇಷತೆ ಎಂದರೆ ತಾಯಿಯ ವಿಶಿಷ್ಟ ಅಲಂಕಾರದಿಂದಲೇ ಕಲ್ಪತರು ನಾಡು ಪ್ರಖ್ಯಾತಿ ಪಡೆದಿದೆ. ಎಂಆರ್ ನಾಗರಾಜ್ ಅವರ ಕೈಚಳಕದಲ್ಲಿ ಅಲಂಕಾರಗೊಂಡ ತಾಯಿಯ ಮೂರ್ತಿಯನ್ನು ಕಂಡ ಭಕ್ತ ಸಮೂಹ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ.
ಅದರಲ್ಲೂ ಕೊಬ್ಬರಿ ಅಲಂಕಾರದಿಂದ ಕಂಗೊಳಿಸುತ್ತಿದ್ದನ್ನು ಕಂಡ ಸಕಲ ಭಕ್ತ ಸಮೂಹ ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಯ ದರ್ಶನ ಪಡೆದು ಪುನೀತರಾದರು. ಸಣ್ಣ ಇವನು ಇಷ್ಟು ಇರಲಿಲ್ಲ, ನಾನು ನಡೀತಾನೆ, ನಾನು ನಡೀತಿರ್ಲೋ ಏನು ಇದು ಮೂರು ತಿಂಗಳು ಪಾಪು. ಸಣ್ಣ ಇವನು ಇಷ್ಟು ಇರಲಿಲ್ಲ, ನಾನು ನಡೀತಾನೆ, ನಾನು ನಡೀತಿರ್ಲೋ ಏನು ಇದು ಮೂರು ತಿಂಗಳು ಪಾಪು. ಸಣ್ಣ ಇವನು ಇಷ್ಟು ಇರಲಿಲ್ಲ, ನಾನು ನಡೀತಾನೆ, ನಾನು ನಡೀತಿರ್ಲೋ ಏನು ಇದು ಮೂರು ತಿಂಗಳು ಪಾಪು. ಈ ಒಂದು ನವರಾತ್ರಿ ಅಲಂಕಾರವನ್ನು ಅಮ್ಮನವರು ಬಂದು ನೆಲೆಸಿದಾಗ ಅಲ್ಪ ಸ್ವಲ್ಪ ಕಾಯಕ ಮಾಡಿಕೊಂಡು ಬಂದಿದ್ದು ಈಗ ಒಂದು 15 ವರ್ಷದ ಈ ಹಂತಂತವಾಗಿ 15 ವರ್ಷ ಆಯಿತು ಹಂತಂತವಾಗಿ ಮಾಡಿಕೊಂಡು ಬರ್ತಾ ಇದ್ದೀನಿ. ಬೆಳಿಗ್ಗೆ 8 ಗಂಟೆಗೆ ಬಂದರೆ ಸಂಜೆ 3 ಗಂಟೆ 3:30 ತನಕ ಈ ಒಂದು ಅಲಂಕಾರ ಇದೆ. ಯಾಕೆಂದರೆ ಯಾವ ಯೂಟ್ಯೂಬು ಒಂದು ಮೊಬೈಲ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಬೇರೆ ದೇವರ ಅಲಂಕಾರ ಆಗ್ಬೋದು, ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಇಲ್ಲಿ ಸ್ನಾನ ಮಾಡ್ಕೊಂಡು ನಾನು ಬಂದು ಕೂತ್ಕೊಂಡಾಗ ಅಮ್ಮನರ್ಥವ 5 ನಿಮಿಷ ಒಂದು ತಂದೆಯವರು ಹೇಳ್ಕೊಟ್ಟಿದ್ರು, ಒಂದು ತಪಸ್ಸಿಗೆ ಕೂತ್ಕೊಂಡ್ರೆ ಅಲ್ಲಿ ತಾಯಿ ಜ್ಞಾನ ಕೊಡುತ್ತದೆ, ಹಾಗೆ ಏನು ಬೇಕಾದರೂ ಕಾರ್ಯ ಮಾಡ್ಬೋದು ಅಂದಾಗ ಅದೇ ರೀತಿ ನಾನು ಈ ಒಂದು ನವರಾತ್ರಿಯಲ್ಲಿ 5 ನಿಮಿಷ ಕೂತ್ಕೊಂಡಾಗ ಅವರು ತೋರಿಸೋದೆ ಒಂದು ಮಿಂಚಿನಂತೆ ಬಂದು ಹೋಗುತ್ತೆ ನನ್ನ ಮನಸ್ಸಿಗೆ. ಆ ಭಾವನೆಯಲ್ಲಿ ಇಟ್ಕೊಂಡು ನಾನು ಈ ಅಲಂಕಾರ ಮಾಡ್ತೀನಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಮುಕ್ತಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.